ಕ್ಯಾಂಟೀನ್ನಲ್ಲಿ ವ್ಯವಹಾರಿಕ ಜ್ಞಾನವನ್ನ ತಿಳಿಸಪಡಿಸುವ ಉದ್ದೇಶದಿಂದ ಕ್ಯಾಂಟೀನ್ ಡೇ ಆಯೋಜನೆ ಮಾಡಲಾಗಿದೆ ಅಂತ ಮುಖ್ಯ ಶಿಕ್ಷಕಿ ರುಭಾನಾ ತಿಳಿಸಿದ್ರು. ಐಡಿಯಲ್ ಪಬ್ಲಿಕ್ ಶಾಲೆ ಆವರಣದಲ್ಲಿ ಯುಕೆಜಿಯಿಂದ ಮೊದಲನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕ್ಯಾಂಟೀನ್ ಡೇ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು, ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ವಿವಿಧ ಚಟುವಟಿಕೆಗಳನ್ನ ನಡೆಸಿದ್ರೆ ಕೌಶಲ್ಯ ಅಭಿವೃದ್ಧಿ ಹಾಗೂ ಗಣಿತದ ಅಂಕಗಳಿಗೆ ಉಪಯುಕ್ತವಾಗುತ್ತೆ. ಕ್ಯಾಂಟೀನ್ ಡೇ ನಡೆಸುವುದರಿಂದ ಅವರಲ್ಲಿ ಇರುವಂತಹ ನೈಜ ಕಲೆ ಹಾಗೂ ವ್ಯಾಪಾರದ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಮಾಹಿತಿ ಸಿಗುವಂತಾಗುತ್ತೆ. ಇದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಆತ್ಮವಿಶ್ವಾಸ ಹೆಚ್ಚಾಗುವುದು ಅಲ್ಲದೆ ತಾವು ದುಡಿದು ಕೂಡಿಟ್ಟ ಹಣವನ್ನ ಯಾವ ರೀತಿ ಖರ್ಚು ಮಾಡಬೇಕೆಂಬ ಮನಸ್ಥಿತಿ ಬಲವಾಗಿ ಬೀರೋದ್ರಿಂದ ಇಂತಹ ಚಟುವಟಿಕೆ ಉತ್ತಮ. ಇಲ್ಲಿ ಅತಿ ಹೆಚ್ಚು ವ್ಯಾಪಾರ ವಹಿವಾಟು ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಪ್ರಥಮ ದ್ವಿತೀಯ ಸೇರಿದಂತೆ ಎಲ್ಲಾ ವಿದ್ಯಾರ್ಥಿಗಳು ಪ್ರೋತ್ಸಾಹಿಸಲು ಬಹುಮಾನ ವಿತರಿಸಲಾಗುತ್ತೆ ಅಂತ ಹೇಳಿದ್ರು. ಇದೇ ವೇಳೆ ವಿದ್ಯಾರ್ಥಿಗಳು ಹಲವು ಬಗೆಯ ವೆಜ್ ರೋಲ್, ಚಿಕನ್ ರೋಲ್, ಸಮೋಸಾ, ಕೇಕ್ ಸೇರಿದಂತೆ ಇನ್ನಿತರ ವ್ಯಾಪಾರವನ್ನ ತಮ್ಮ ಕೌಶಲ್ಯದಿಂದ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಸಹ ಶಿಕ್ಷಕರು ಆದ ಅಭಿಬಾ, ಅಂಬಿಕಾ, ಲಾವಣ್ಯ ಸೇರಿದಂತೆ ಇತರರು ಹಾಜರಿದ್ರು. ಐಡಿಯಲ್ ಪಬ್ಲಿಕ್ ಸ್ಕೂಲು ಶಾಲೆಯಿಂದ 2023-24 ಸಾಲಿನಲ್ಲಿ ಈ ದಿನ ನಾವು ಕ್ಯಾಂಟೀನ್ ಡೇ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂದ್ರೆ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಮ್ಯಾಥ್ಸ್ ಬಗ್ಗೆ ಅರ್ಥ ಮಾಡಿಕೊಂಡು ಅವ್ರು ಅರ್ಥೈಸ್ಕೊಂಡು ವ್ಯಾಪಾರ ಮಾಡಿಕೊಂಡು ಪೇರೆಂಟ್ಸ್ ಎಲ್ಲ ಕಾಂಪೀಟ್ ಮಾಡಿದ್ದಾರೆ, ಇಂಟ್ರೆಸ್ಟ್ ತಗೊಂಡು ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದಾರೆ ಹಾಗೂ ಎಲ್ಲ ಮಕ್ಕಳನ್ನು ಅಟೆಂಡ್ ಆಗಿದ್ದಾರೆ. ಈ ಕಾರ್ಯಕ್ರಮ ನಾವು ಪ್ರತಿ ವರ್ಷನೂ ಮಾಡ್ತೇವೆ, ಈ ವರ್ಷನೂ ಮಾಡಿದ್ದೇವೆ. ಮತ್ತು ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಅವರಿಗೆ ಒಂದು ಜ್ಞಾನ ಪರಿಜ್ಞಾನ ಮತ್ತು ನಾಲೆಡ್ಜ್ ಬಗ್ಗೆ ಇದ ಕಾರ್ಯಕ್ರಮವನ್ನು ಮೇನ್ ಉದ್ದೇಶ ಕಾರ್ಯಕ್ರಮದ ಈ ಒಂದು ನಾಲೆಡ್ಜ್ ಇಂಪ್ರೂವ್ ಆಗಬೇಕು ಅಂತ ಮಕ್ಕಳದು. ಮತ್ತು ಅವರಿಗೆ ಒಂದು ಇಂಟೆಲಿಜೆನ್ಸ್ ಪ್ರೋಗ್ರಾಮ್ ಅವ್ರದ್ದು ಏನೇನು ಔಟ್ಸೈಡು ಒಂದು ಪ್ರೋಗ್ರೆಸ್ಸನ್ನು ಔಟ್ ಮಾಡೋದಕ್ಕೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಷ್ಟು ಹೇಳಿ LKG UKG ಮಕ್ಕಳಿಗೆ ಪೇರೆಂಟ್ಸ್ ಕೋಆಪ್ರೇಟ್ ಮಾಡಿದ್ದಾರೆ, ಮತ್ತು ಅವರಿಗೆ ಪೇರೆಂಟ್ಸ್ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಹೈಯರ್ ಕ್ಲಾಸ್ ಮಕ್ಕಳು ಅವರೇ ವ್ಯಾಪಾರ ಮಾಡ್ತಿದ್ದಾರೆ, ಬಿಸ್ನೆಸ್ ಮಾಡ್ತಿದ್ದಾರೆ, ಅವರೇ ಮಾಡಿಕೊಂಡು ಅವರೇ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ LKG ಇಂದ 7th ತನಕ ಮಕ್ಕಳು ಕಾಂಪೀಟ್ ಮಾಡ್ತಿದ್ದಾರೆ. ಇದರಲ್ಲಿ ನಾವು ಕ್ಲಾಸ್ ವೈಸ್ ಪ್ರೈಸ್ನ ಕೊಡ್ತೀವಿ, ಅದರಲ್ಲಿ ಯಾರು ಜಾಸ್ತಿ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ ಅವರಿಗೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಕೊಡ್ತೀವಿ. ಮಕ್ಕಳಿಗೆ ಖುಷಿ ಆಗುತ್ತೆ ಈ ಒಂದು ಪ್ರೈಸ್ ತಗೊಂಡ್ರೆ, ಆ ಮಕ್ಕಳು ಖುಷಿ ಪಡ್ತಾರೆ. ಯಾಕಂದ್ರೆ ಒಂದು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಒಂದು ಪ್ರೈಸ್ ಬಂದಿದ ತಕ್ಷಣ ಅವ್ರಿಗೆ ಖುಷಿ ಆಗತ್ತೆ ಅಲ್ವಾ, ನಾವು ಈ ರೀತಿ ಮಾಡಿದ್ದೀವಿ, ಈ ರೀತಿ ಅಮೌಂಟ್ ಬರ್ತಾ ಇದೆ. ಅವರಿಗೆ ಫಸ್ಟ್ ಆಫ್ ಆಲ್ ಮ್ಯಾಥ್ಸ್ ಅಲ್ಲಿ ನಾಲೆಡ್ಜ್ ಬರುತ್ತೆ. ಒಂದು ಅಮೌಂಟ್ ಒಂದು 2 ರುಪೀಸ್ ತಗೊಳ್ತಾರೆ, ಅದರಲ್ಲಿ ಏನ್ ಅಮೌಂಟ್ ಬಂತು, ಒಂದು 10 ರುಪೀಸ್ ಕೊಟ್ರೆ ಎಷ್ಟು ಚೇಂಜ್ ಕೊಡ್ಬೇಕು, ಆ ರೀತಿ ಎಲ್ಲ ಮಕ್ಕಳಿಗೆ ಪರಿಜ್ಞಾನ ಬರುತ್ತೆ. ಆ ಉದ್ದೇಶಕ್ಕೋಸ್ಕರ ಮಾಡ್ತಾರೆ.